ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ವಿದ್ಯುತ್ ಶಕ್ತಿ ಪಾಠದಿಂದ ಓಮ್ನ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಹಿಂದಿನ ಪರೀಕ್ಷೆಯಲ್ಲಿ 3 ಮಾರ್ಕ್ಸ್ಗೆ ಪ್ರಶ್ನೆ ಕೇಳಿದರು. ಏನಂತ ಕೇಳಿದ್ರಂದ್ರೆ, ಓಮ್ನ ನಿಯಮವನ್ನು ನಿರೂಪಿಸಿ ಮತ್ತು ವಾಹಕದ ರೋಧದ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರುತ್ತವೆ ಅಂತ ಪ್ರಶ್ನೆ ಕೇಳಿದರು. ಇವಾಗ ಮೊದಲನೇದಾಗಿ ಓಮ್ನ ನಿಯಮ ತಿಳಿದುಕೊಳ್ಳೋಣ. ತದನಂತರ ಆ ವಾಹಕದ ರೋಧದ ಮೇಲೆ ಯಾವ ಯಾವ ಅಂಶಗಳು ಯಾವ ರೀತಿಯಾಗಿ ಪ್ರಭಾವ ಬೀರುತ್ತವೆ ಅಂತ ನೋಡೋಣ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇವಾಗ ಓಮ್ನ ನಿಯಮ ಎಂದರೇನು ಅಂದ್ರೆ, ಸ್ಥಿರ ತಾಪದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ವಾಹಕದ ತುದಿಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತಕ್ಕೆ ಇರುತ್ತದೆ. ಅಂದ್ರೆ ಒಂದು ಸ್ಥಿರವಾದ ತಾಪದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು, ವಿದ್ಯುತ್ ಪ್ರವಾಹ ಅಂದ್ರೆ ಕರೆಂಟ್, ಅಂದ್ರೆ ಒಂದು ಸ್ಥಿರವಾದ ತಾಪದಲ್ಲಿ, ಅಂದ್ರೆ ಇದೊಂದು ವಾಹಕವಿದೆ, ಈ ಒಂದು ವಾಹಕದಲ್ಲಿ ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಏನು ಹರಿಯುತ್ತಿದೆ, ವಿದ್ಯುತ್ ಹರಿವು ಇದು ವಾಹಕದ ತುದಿಗಳ ನಡುವಿನ, ಅಂದ್ರೆ ಎರಡು ತುದಿಗಳ ನಡುವಿನ ವಿಭವಾಂತರಿಗೆ, ಅಂದ್ರೆ ವೋಲ್ಟೇಜ್ಗೆ ನೇರ ಅನುಪಾತದಲ್ಲಿ ಇರುತ್ತೆ. ಅಂದ್ರೆ ಕರೆಂಟ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೋಲ್ಟೇಜ್, ಇಲ್ಲಿ ಬರ್ದಿ ನೋಡಿ, ಐ ಎ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ. ಅಂದರೆ ಸ್ಥಿರವಾದ ತಾಪದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ವಾಹಕದ ತುದಿಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಇದೇನಿದೆ, ಓಮ್ನ ನಿಯಮವಾಗಿದೆ. ಇವಾಗ ಐ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಿ ಅಥವಾ ವಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ, ಅಂದ್ರೆ ಇದು ಐ ಈ ಕಡೆ ಬಂದು ವಿ ಬೈ ಐ ಇಸ್ ಇಕ್ವಲ್ ಟು ಸ್ಥಿರಾಂಕ, ಅದನ್ನು ನಾವು ಆರ್ ಅಂತ ಕರಿತೀವಿ. ಅಂದ್ರೆ ಆರ್ ಅಂದ್ರೆ ವಾಹಕದ ರೋಧ ಅಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆದ್ದರಿಂದ ವಿ ಇದು ಐ ಕಡೆ ಹೋಗಿ ವಿ ಇಸ್ ಇಕ್ವಲ್ ಟು ಐ ಇಂಟು ಆರ್, ಆರ್ ಅಂದ್ರೆ ಸ್ಥಿರಾಂಕ ಅಂದ್ರೆ ರೆಸಿಸ್ಟೆನ್ಸ್, ಅದಕ್ಕೆ ಒಂದು ಹೆಸರು ಕೊಟ್ಟಿವೆ ರೆಸಿಸ್ಟೆನ್ಸ್ ಅಂತ. ಇವಾಗ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಬನ್ನಿ, ಮೊದಲನೇದು ಯಾವ್ದಿದೆ, ವಾಹಕದ ತಾಪ. ವಾಹಕದ ತಾಪ ಅಂದ್ರೆ ಒಂದು ವಾಹಕದ ಮೇಲೆ ತಾಪವು ಹೆಚ್ಚಿದಂತೆ, ಒಂದು ವಾಹಕಕ್ಕೆ ಏನಿದೆ, ಒಂದು ವಾಹಕ ಇದೆ, ಈ ವಾಹಕಕ್ಕೆ ನಾವು ತಾಪವನ್ನು ಹೆಚ್ಚಿಸಿದಾಗ ಏನಾಗುತ್ತೆ ಅಂತೆ, ತಾಪವನ್ನು ಹೆಚ್ಚಿಸಿದಾಗ ರೋಧದ ಕೂಡ ಹೆಚ್ಚಿಗೆ ಆಗುತ್ತೆ. ಅಂದ್ರೆ ಆರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್, ಅಂದ್ರೆ ತಾಪವು ಹೆಚ್ಚಿದಂತೆ ಕೂಡ ಅಲ್ಲಿ ರೋಧತ್ವ ಕೂಡ ಹೆಚ್ಚುತ್ತೆ. ಅಂದ್ರೆ ತಾಪ ಹೆಚ್ಚಿದಂತೆ ಎಲೆಕ್ಟ್ರಾನ್ಗಳು ಬೇಗ ಏನಾಗುತ್ತೆ, ಹರಿಯಲು ಪ್ರಾರಂಭಿಸುತ್ತವೆ. ಆದ್ದರಿಂದ ರೋಧತ್ವ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಟಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆರ್. ನೆಕ್ಸ್ಟ್ ವಾಹಕದ ತಂತಿಯ ಉದ್ದ, ವಾಹಕದ ತಂತಿಯ ಉದ್ದ ಅಂದ್ರೆ ಎಲ್ ಅಂದ್ರೆ ಲೆಂತ್, ಲೆಂತ್ ಹೆಚ್ಚಾದ ವಾಹಕದ ತಂತಿಯ ಉದ್ದ ಹೆಚ್ಚಾದಂತೆ ಕೂಡ ವಾಹಕದ ರೋಧತ್ವ ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ಎಲ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆರ್. ನೆಕ್ಸ್ಟ್ ವಾಹಕ ತಂತಿಯ ಅಡ್ಡಸಲೆ, ಅಡ್ಡಸಲೆ ಏನಾಗುತ್ತೆ, ರೆಸಿಸ್ಟೆನ್ಸ್ 1/d. ಅಂದ್ರೆ ವಾಹಕದ ತಂತಿಯ ಅಡ್ಡಸಲೆ ಅಥವಾ ದಪ್ಪ, ದಪ್ಪ ಏನಾಗುತ್ತೆ, ವಾಹಕದ ತಂತಿಯ ದಪ್ಪ ಹೆಚ್ಚಾದ, ದಪ್ಪ ಏನು ಕಡಿಮೆ ಆದಂತೆ ರೋಧತ್ವ ಏನೋ ಹೆಚ್ಚಾಗುತ್ತೆ. ಅಂದ್ರೆ ದಪ್ಪ ಕಡಿಮೆ ಆದರೆ ರೋಧತ್ವ ಹೆಚ್ಚಾಗುತ್ತೆ. ಒಂದು ವೇಳೆ ದಪ್ಪ ಹೆಚ್ಚಾದರೆ ಎಲೆಕ್ಟ್ರಾನ್ಗಳು ಸರಾಗವಾಗಿ ಏನಾಗುತ್ತೆ, ಮೂವ್ ಆಗುತ್ತೆ, ಮೂವ್ ಆಗೋದ್ರಿಂದ ರೋಧತ್ವ ಕಡಿಮೆ ಆಗುತ್ತೆ. ಅಂದ್ರೆ ಇದು ಉಲ್ಟಾ, ಅಂದ್ರೆ ತಂತಿಯ ದಪ್ಪ ಕಡಿಮೆ ಆದರೆ ರೋಧತ್ವ ಹೆಚ್ಚುತ್ತೆ, ತಂತಿಯ ದಪ್ಪ ಹೆಚ್ಚಾದರೆ ರೋಧತ್ವ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ವಾಹಕವಾಗಿ ಬಳಸಿರುವ ವಸ್ತು, ಇಲ್ಲಿ ವಾಹಕವಾಗಿ ಬಳಸಿರುವ ವಸ್ತು ಅಂದ್ರೆ ವಾಹಕವಾಗಿ ಬಳಸಿರುವ ವಸ್ತು ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆಯಾಗಿ ಅಣು ಸಂಯೋಜನೆ ಆಗುತ್ತೆ. ಅದ ಕೂಡ ಈ ವಾಹಕವಾಗಿ ಬಳಸಿರುವ ವಸ್ತು ಕೂಡ ವಾಹಕದ ರೋಧದ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಬೇರೆ ಬೇರೆ ವಾಹಕ ವಸ್ತುಗಳಲ್ಲಿ ಬೇರೆ ಬೇರೆ ರೋಧತ್ವ ಹೊಂದಿರುತ್ತೆ, ಅವರಲ್ಲಿ ವ್ಯತ್ಯಾಸ ಇರುತ್ತೆ. ಒಂದು ವಾಹಕದಲ್ಲಿ ಒಂದು ರೋಧ ಇದ್ರೆ ಇನ್ನೊಂದು ವಾಹಕದಲ್ಲಿ ಇನ್ನೊಂದು ರೋಧತ್ವ ಇರುತ್ತೆ. ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ರೆ ಓಮ್ನ ನಿಯಮ ನಿರೂಪಿಸಿ ಮತ್ತು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಕೇಳಿದ್ರೆ ಅದರ ಏನು ವಾಕ್ಯ ಬರಬೇಕು, ಓಮ್ನ ನಿಯಮ ಬರೀಬೇಕು. ನೆಕ್ಸ್ಟ್ ಆ ವಾಹಕದ ರೋಧದ ಮೇಲೆ ಅವಲಂಬಿಸಿರುವ ಅಂಶಗಳು 4 ಪಾಯಿಂಟ್ ಬರೆದು ಅದರ ಎಕ್ಸ್ಪ್ಲನೇಷನ್ ಬರೀಬೇಕು. ಇಷ್ಟು ಇವತ್ತಿನ ವಿಡಿಯೋ ಆಗಿದೆ. ನಾಳೆ ಇನ್ನೊಂದು ವಿಡಿಯೋ ಜೊತೆ ತಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.